ನಮಸ್ಕಾರ, ನಾನು ಶಂಕರ್ ಹೆಗ್ಡೆ. ಸ್ನೇಹಿತರೆ, ಉದ್ಯೋಗ ನಷ್ಟದ ಬಗ್ಗೆ ನಾನು ಏನು ಹೇಳಿದ್ನೋ ಭಯಾನಕವಾಗಿ ಅದು ಸತ್ಯ ಆಗ್ತಾ ಇದೆ. ಬೇಜಾರಿನ ಸಂಗತಿ, ಈ ನೆಗೆಟಿವ್ ಪ್ರೊಡಕ್ಷನ್ಸ್ ಎಲ್ಲ ಸರಿಯಾದ ನಮಗೇನು ಖುಷಿ ಆಗಲ್ಲ, ನಮಗೂ ಬೇಜಾರಾಗುತ್ತೆ. ಯಾಕಂದರೆ ನನ್ನ ಹತ್ರ ಹೆಚ್ಚು ಜನ ಬರ್ತಿದ್ದದ್ದೇ ಇಂಜಿನಿಯರ್ಸ್ಗಳು, ಆಮೇಲೆ ಡಾಕ್ಟರ್ಸ್ಗಳು, ಆಮೇಲೆ ಗೆಜೆಟೆಡ್ ಆಫೀಸರ್ಸ್ಗಳು, ಆಮೇಲೆಲ್ಲ ಬೇಕಾದವರು ಎಲ್ಲ ಥರದವ್ರು ಬರ್ತಾಯಿದ್ರು. ಒಂದು ಸೀರೀಸ್ ನಾನು ಸ್ಟಾರ್ಟ್ ಮಾಡಿದ್ದೆನಲ್ಲ, ಉದ್ಯೋಗ ನಷ್ಟದ ಬಗ್ಗೆ ಹೇಗೆ ಕ್ವಿಕ್ಕಾಗಿ ನೋಡ್ಕೊಳ್ಬೋದು ಅಂತ ಇನ್ನೊಂದಿಷ್ಟು ಮಾಹಿತಿಯನ್ನು ಕೊಡ್ತೀನಿ. ಬೇಗ ನೋಡ್ಕೊಂಡ್ಬಿಡಿ, ಯಾಕಂದರೆ ವೀಡಿಯೋ ಮಾಡೋಕ್ಕೆ ನನಗೆ ಸಮಯ ಸಾಕಾಗ್ತಿಲ್ಲ. ಇಲೆಕ್ಷನ್ ಹತ್ರ ಬರ್ತಾ ಇರೋದ್ರಿಂದ ಬೇರೆ ಬೇರೆ ಥರದಲ್ಲಿ ಬ್ಯುಸಿ ಆಗ್ತಾ ಇದ್ದೀನಿ. ನೋಡಿ, ಇದೊಂದು ಜಾತಕ ಸ್ಯಾಂಪಲ್ ಅಂತ ಹಾಕಿದ್ದೀನಿ. ಈ ಜಾತಕದವರಿಗೆ ಕೇತುದೋಷ ಶನಿ ಮುಕ್ತಿ, ಕೇತು ನಾಲ್ಕನೇ ಮನೆ. ಏನು ಸ್ಪಿರಿಚುವಾಲಿಟಿಗೆ ಒಳ್ಳೇದೇ ಬಿಟ್ಟರೆ ಜನರಲ್ ಹ್ಯಾಪಿನೆಸ್ಗೆ ಕೇತು ಈ ಮನೆಯಲ್ಲಿ ಒಳ್ಳೇದಲ್ಲ, ಶನಿ ಮನೆಯಲ್ಲಿ ಒಳ್ಳೇದಲ್ಲ. ಓಕೆ, ಈ ಲಗ್ನಕ್ಕೆ ಶನಿ ಎಲ್ಲಿದ್ದಾನೆ? ಮುಕ್ತಿನಾಥ 2023 ಮಾರ್ಚ್ವರೆಗೆ ನೋಡಿ ವೇಯದಲ್ಲಿದ್ದಾನೆ. ಹೌದಾ? ಅದು ಇಬ್ಬರು ಅಂದರೆ ಪ್ರೊಫೆಷನ್ನು ಮತ್ತು ಹಣಕಾಸಿಗೆ ಕಾರಕರಾದಂಥ ಗುರು ಶನಿಗಳು, ರಾಶಿಕುಂಡಲಿಯಿಂದ ಸ್ವಲ್ಪ ಹೇಳ್ಕೊಡ್ತೀನಿ. ಇಬ್ಬರೂ ಲಗ್ನದಿಂದ 12ನೇ ಮನೆಯಲ್ಲಿದ್ದಾರೆ. ಇದು ಅಷ್ಟು ಒಳ್ಳೇದಲ್ಲ. ಈಗ ಗೋಚಾರದ ಗುರುನು ಇಲ್ಲಿ ನೋಡ್ತಿದ್ದಾನೆ, ಶನಿ ಏನೋ ಇದ್ದಾನೆ 5ನೇ ಮನೆಯಲ್ಲಿ, 11ನೇ ಮನೆ ನೋಡ್ತಿದ್ದಾನೆ, ಸ್ವಲ್ಪ ರಕ್ಷಣೆಗೆ ಟ್ರೈ ಮಾಡ್ತಿದ್ದಾನೆ. ಬಟ್ ಇದು ಸಿಂಪಲಾಗಿ ನೀವು ನೋಡಬೇಕು ಅಂತಂದರೆ ಜೈಮಿನಿ ಆ್ಯಂಗಲಿಗೆ ಬಂದುಬಿಟ್ರೆ ಮೇಷದಶ, ಸಿಂಪಲಾಗಿ ಮೇಷದಿಂದ ಶನಿಯನ್ನು ನೋಡಿ. ಯಾಕೆ ಶನಿಯನ್ನು ನೋಡಬೇಕು ಅಂದರೆ ಶನಿ ಅಮಾತ್ಯಕಾರಕ, ಅಮಾತ್ಯಕಾರಕ ಉದ್ಯೋಗ ಮತ್ತು ಹಣಕಾಸಿಗೆ ಕಾರಕ. ನನ್ನ ವಿಡಿಯೋ ಸ್ವಲ್ಪ ಜ್ಯೋತಿಷ್ಯ ಹೆಚ್ಚು ಬರುವವರು ನೋಡೋದು ಜಾಸ್ತಿ, ಅದನ್ನು ಸಿಂಪಲ್ಲಾಗಿ ಹೇಳ್ತಿದ್ದೀನಿ. ಸೊ ಮೇಷದಿಂದ ಶನಿ 6ನೇ ಮನೆಯಲ್ಲಿದ್ದಾನೆ, ಯಾವುದೋ ಮೇಷದಶಾದಿಂದ. ಇದು ಒಳ್ಳೆಯದಲ್ಲ ಅಲ್ಲಿ ಜೈಮಿನಿ ಪದ್ಧತಿಯಲ್ಲಿ. ಪರಾಶನಿ ಸಿಸ್ಟಮ್ನಲ್ಲಿ 6ನೇ ಮನೆ ಒಳ್ಳೆಯದು ಶನಿಗೆ, ಆದರೆ ಇಲ್ಲೂ ಒಳ್ಳೆಯದಲ್ಲ. ಹಾಗೆ ನೆಕ್ಸ್ಟ್ ಬರೋಣ, ದಶಾಂಶ ಬರೋಣ. ಪ್ರತಿಗೆ ನೋಡಬೇಕು, ಇಲ್ಲಿ ಇಲ್ಲಿ ಸಾವಿರಗಟ್ಟಲೆ ಜನ ಹುಟ್ಟಿರ್ತಾರೆ, ಇಲ್ಲಿ ಕೆಲವು 100 ಜನ ಆಗ್ತಾರೆ. ಈ ಷಷ್ಟ್ಯಂಶ ಬರೋ ಹೊತ್ತಿಗೆ ಒಬ್ಬರಿಬ್ಬರು ಆಗ್ತಾರೆ ಅಷ್ಟೇ. ಅಂದರೆ ಆ ಪರ್ಟಿಕ್ಯುಲರ್ ಏರಿಯಾಗೆ ಬಂದಾಗ ಸಿ ಸೆಕ್ಷನ್ ಆದರೆ ಇಬ್ಬರು, ಇಲ್ಲ ಅಂತಂದರೆ ಒಬ್ಬರು. ಅದರಲ್ಲೂ ನಾನು ಭೇದ ಮಾಡಿದ್ದೀನಿ, 5 ಸೆಕೆಂಡಿಗೂ ಭೇದ ಮಾಡಿ ತೋರಿಸಿದ್ದೀನಿ ಹೇಗೆ ಆಗತ್ತೆ ಅಂತ. ಸೊ ಇಲ್ಲಿ ನೋಡಿ, ಈಗ ದಶಾಂಶಕ್ಕೆ ಬನ್ನಿ. ಇಲ್ಲಿ ಶನಿ 10ನೇ ಮನೆಯಲ್ಲೇ ಇದ್ದಾನೆ, ಪ್ರೊಫೆಷನ್ ಜಾಗದಲ್ಲೇ ಅಲ್ವಾ. ಸೊ ಈ ಶನಿಗೆ ಏನು ತೊಂದರೆ ಇದೆ ಅಂತಂದರೆ, ಅಮಾತ್ಯಕಾರಕನಂಥ ಶನಿಗೆ ಇಲ್ಲಿ ಮೇಷದಿಂದ ನೋಡಿದ್ರೆ, ಮತ್ತೆ ನೋಡಿ ಮೇಷದಿಂದನೇ ನೋಡಿ, ಇಲ್ಲಿ ಮತ್ತೆ 6ನೇ ಮನೆ ಆಯ್ತಲ್ಲ. ಷಷ್ಟಿಂಶಕ್ಕೆ ಬನ್ನಿ, 9ನೇ ಮನೆ ಪರವಾಗಿಲ್ಲ ಪರವಾಗಿಲ್ಲ, ಬಟ್ 3ರಲ್ಲಿ 2 ನೆಗೆಟಿವ್ ಇದೆ. ಅದರಲ್ಲೂ ವಿಂಶೋತ್ತರಿಗೆ ಬಂದರೆ ಶನಿ ದಶಾಂಶದಲ್ಲೂ ನೆಗೆಟಿವು, ರಾಶಿಯಲ್ಲೂ ನೆಗೆಟಿವು, ಷಷ್ಟಿಂಶದಲ್ಲಿನೂ ಲಗ್ನದಲ್ಲಿ ಓಕೆ ಓಕೆ ಆಗುತ್ತೆ. ಇದು ಅಷ್ಟೇನೂ ಇದಲ್ಲ, ರಿಸ್ಕ್ ಇರುತ್ತೆ ಈ ಥರ ಕಾಂಬಿನೇಷನ್ ಇದ್ದಾಗ. ಸೊ ಇಂಥವ್ರು ಏನು ಮಾಡಬೇಕು ಅಂತಂದರೆ ಶನಿಯಿಂದ 11ನೇ ಮನೆ ನೋಡಿಕೊಳ್ಳಿ. ಯಾಕೆ? ಅವನು ಭುಕ್ತಿ. ಶನಿಯಿಂದ 11ನೇ ಮನೆಯಲ್ಲಿ ಚಂದ್ರ ಇದ್ದಾನೆ 10ನೇ ಮನೆಗೆ, ಅದು ಉದ್ಯೋಗ ಸಂಬಂಧಿಸಿದಂಥ ಸ್ಥಾನ. ಈ ಚಂದ್ರ ಏನಾಗಿದ್ದಾನೆ? ರಾವ ಸಂಗಡ ಇದ್ದಾನೆ. ಅಗೇನ್ ಫಾರಿನ್ನಲ್ಲಿ ಕೆಲಸ ಮಾಡಲಿಕ್ಕೆ ಹೋದರೆ ಒಳ್ಳೆಯದಾಗತ್ತೆ. ಅದು ಆಗಬೇಕು ಅಂತಂದರೆ ಅಥವಾ ಇರುವ ಉದ್ಯೋಗದಲ್ಲಿ ಏನಾದರೂ ತೊಂದರೆ ತಾಪತ್ರಯ ಕಾಣಿಸ್ತಾ ಇದೆ, ಸರಿ ಮಾಡಿಕೊಳ್ಬೇಕು ಅಂತಂದರೆ ಚಂದ್ರನಿಗೆ ಶಕ್ತಿ ಹೆಚ್ಚು ಮಾಡಬೇಕು, ರಾವಿನ ಶಕ್ತಿಯನ್ನು ಕುಂದಿಸಬೇಕು. ಸೊ ರಾವಿಗೆ ಸಂಬಂಧಿಸಿದಂತೆ ಸುಬ್ರಹ್ಮಣ್ಯನ ಮೂಲ ಮಂತ್ರ ಮಾಡಿಕೊಳ್ಬೇಕು, ಸುಬ್ರಹ್ಮಣ್ಯನ ಅಷ್ಟೋತ್ತರ ಮಾಡಿಕೊಡ್ಬೋದು. ಚಂದ್ರನಿಗೆ ದೇವಿ ಮತ್ತು ವರುಣನ ಆರಾಧನೆ ಮಾಡಿಕೊಡ್ಬೇಕು. ಇಷ್ಟು ಮಾಡಿ ನೋಡಿ, ನಿಮಗೇನೋ ತೊಂದರೆ ಇದ್ದರೆ ಸರಿಯಾಗಿದ್ದರೆ ಹೇಳಿ. ಇಂಥ ಅನೇಕ ಟಿಪ್ಸ್ಗಳನ್ನು ಮತ್ತೆ ಕೊಡ್ತಾ ಹೋಗ್ತೀನಿ, ಸೀರೀಸ್ ಮಾಡ್ತೀನಿ ನಾನು ಇದನ್ನು. ಮತ್ತು ಚಂದ್ರಿಕಾ ಅವರ 200 ರೂಪಾಯಿ ಸರ್ವಿಸು ಎಷ್ಟು ಚೆನ್ನಾಗಿದೆ ಅಂತಂದರೆ ನಾನು ನಾಳೆ ಫೇಸ್ಬುಕ್ಕಲ್ಲಿ ಹಾಕ್ತೀನಿ, ನೋಡ್ತಾ ಇರಿ. ಎಷ್ಟು ಜನ ಖುಷಿಯಿಂದ ಹೋಗ್ತಿದ್ದಾರೆ ಅಂತಂದರೆ, ಪಾಪ ಅವಳು ಕಷ್ಟದಲ್ಲಿದ್ದು, ಅವಳಿಗೂ ಒಂಥರ ವಯಸ್ಸೆ ಸಿಕ್ಕಿದಂಗೆ ಆಯಿತು. ನಾನು ಬೈದು 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 ಅವಳನ್ನು ರೆಡಿ ಮಾಡಿದ್ದೀನಿ, 1000 ರೂಪಾಯಿ ತೊಗೊಳ್ಳೋ ಅಷ್ಟು ವಯಸ್ಸಕ್ಕಿಂತ ಚೆನ್ನಾಗಿ. 1000 ಅಲ್ಲ, 2000 ತೊಗೊಳ್ಳೋರು ಅಷ್ಟು ಚೆನ್ನಾಗಿ ಹೇಳೋದಿಲ್ಲ. ನಾನು ಚಾಲೆಂಜ್ ಮಾಡ್ತೀನಿ, ಬನ್ನಿ ಬಂದು ನೋಡಿ. ಬೇಕಿದ್ರೆ ಆ 200 ರೂಪಾಯಿ ನನಗೇನು ಸಿಗಲ್ಲ, ಮತ್ತು ನಾನು ಅದನ್ನು ಹೇಳ್ತೀನಿ. ಅವಳಿಗೆ ಒಂದು ಸ್ವಲ್ಪ ಒಳ್ಳೇದಾಗಲಿ, ಜನರಿಗೆ ಒಳ್ಳೇದಾಗಲಿ ಅಂತ ನಾನು ಮಾಡಿದ್ದು ಬಿಟ್ಟರೆ ಮತ್ತೇನೂ ಇಲ್ಲ. ಓಕೆ, ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಮತ್ತು ಮದುವೆ ವಿಚಾರಕ್ಕೆ ನಾನು ಫ್ರೀ ಸರ್ವಿಸ್ ಬಿಟ್ಟಿದ್ದಲ್ಲ, ಅದು ಕೂಡ ಒಂದು ಆಲ್ರೆಡಿ ಒಂದು 4 ಎಂಗೇಜ್ಮೆಂಟ್ಸ್ಗಳು ಆಗ್ತಾಯಿವೆ ಒಂದೇ ತಿಂಗಳ ಒಂದೊಂದೂವರೆ ತಿಂಗಳ ಅವಧಿಯಲ್ಲಿ. ಭಾಳ ಖುಷಿ ವಿಚಾರ, ಅದಕ್ಕೆಲ್ಲ ನೀವು ದಯವಿಟ್ಟು ಬನ್ನಿ, ಫ್ರೀ ಸರ್ವಿಸ್ ಅದಲ್ಲ. ಓಕೆ, ಸೊ ದಯವಿಟ್ಟು ಬನ್ನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೆ ನಮಸ್ಕಾರ.